ಹಗರಣ ಆಚೆ ಬಂದಿದ್ದು ಹೇಗೆ ಹೇಗೆ ಆಚೆ ಬಂತು ಹಗರಣ ಅಂತ ನೋಡಿದಾಗ, ವಾಲ್ಮೀಕಿ ನಿಗಮದ ಹಗರಣ ಆಚೆ ಬಂದಿದ್ದೇ ಚಂದ್ರಶೇಖರನ್ ಎನ್ನುವ ವ್ಯಕ್ತಿಯ ಆತ್ಮಹತ್ಯೆಯ ಮೂಲಕ. ಈ ವ್ಯಕ್ತಿ ಯಾವಾಗ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಆಗ ಆಚೆ ಬಂತು ಇಡೀ ಹಗರಣದ ವಿಷಯ. ಏನಾಗಿತ್ತು ಹಾಗಾದರೆ ನೋಡಿ, 52 ವರ್ಷ ಇವರಿಗೆ, ಚಂದ್ರಶೇಖರನ್ ಅವರಿಗೆ. ಇವ್ರೇನು ಮಾಡ್ತಾರೆ, ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿದ್ದರು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಡೆತ್ ನೋಟ್ನಲ್ಲಿ ಬರೀತಾರೆ ಅವರು, ಮೂವರ ಹೆಸರನ್ನ ಡೆತ್ ನೋಟಲ್ಲಿ ಬರೆದಿದ್ದರು. ಯಾರು? ಚಂದ್ರಶೇಖರನ್ ಅವರು. ಇದನ್ನೇ ಉಲ್ಲೇಖ ಮಾಡಿಕೊಂಡೆ ಸಿದ್ದರಾಮಯ್ಯನವರು ಹೇಳೋದು. ಎಲ್ಲಾದರೂ ನಾಗೇಂದ್ರನ ಹೆಸರು ಬರೆದಿದ್ದಾರೇನ್ರಿ ಅಲ್ಲಿ, ದದ್ದಲ್ ಹೆಸರು ಬರೆದಿದ್ದಾರೆ ಅದರಲ್ಲಿ, ಏನ್ರಿ ನೀವು ಹೇಳ್ತಿರೋದು ಅಂತ ಹೇಳಿ ನನಗೆ ಉತ್ತರ ಕೊಡಬೇಕಾದ್ರೆ ಈ ಮಾತನ್ನು ಹೇಳ್ತಾ ಇದ್ರು. ಇಲ್ಲಿ ಚಂದ್ರಶೇಖರನ್ ಅವರು ಮೂವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. 2024-25 ಸಾಲಿನ ಯೋಜನೆಗಳಿಗೆ ಮೀಸಲಾಗಿಟ್ಟಂಥ ಹಣದ ಒಂದು ವಾಲ್ಮೀಕಿ ನಿಗಮ ಅಂತ ಬಂದಾಗ ಅದಕ್ಕೆ ಆ ಸಮುದಾಯಕ್ಕೆ ಬರ್ತಕ್ಕಂಥವ್ರಿಗೆ ಅವರ ಉದ್ಧಾರಕ್ಕೆ, ಅವರ ಜೀವನಕ್ಕೆ, ಅವರ ಸಹಾಯಕ್ಕೆ, ನೆರವಿಗೆ, ಅಲ್ಲಿರ್ತಕ್ಕಂಥ ಬಡವರಿಗೆ ಅನೇಕ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾಗಿ ಒಂದು ಹಣ ಇರುತ್ತೆ. ಆ ಹಣ ಅವರ ಯೋಜನೆಗಾಗಿ ಮಾತ್ರ ಬಳಕೆ ಆಗಬೇಕು, ಅದನ್ನು ತೆಗೆದುಕೊಂಡು ಬಳಸ್ಕೊಂಡು ಇನ್ಯಾರೂ ಅದನ್ನು ಬಳಸೋಕ್ಕೆ ಬರಲ್ಲ ಅಂತ ಇಲ್ಲೊಂದು ಅಕ್ರಮ ನಡೆದಿದೆ ಅಂತ ಅವರ ಆರೋಪ. 187 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ 88 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಯೂನಿಯನ್ ಬ್ಯಾಂಕ್ನ ಖಾತೆಗೆ ಇವರು ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಅವರು. 187 ಕೋಟಿ ಹಣ ಇತ್ತು, 88 ಕೋಟಿ ಹಣ ಏನು ಮಾಡಿದ್ರು ಅಂದರೆ ಯೂನಿಯನ್ ಬ್ಯಾಂಕ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡ್ರು. ಹೇಗೆ ನೋಡಿ ಸ್ವಾಮಿ, ಈ ಹಣ ಇದೆಯಲ್ಲ, ಅಧ್ಯಕ್ಷರ ಗಮನಕ್ಕೆ ಬಂದಿಲ್ಲ, ಇಲ್ಲಿ ದದ್ದಲ್ ಅವರ ಗಮನಕ್ಕೆ ಬಂದಿಲ್ಲ, ಇದು ಅವರ ಗಮನಕ್ಕೆ ಬರದಂತೆ ಹೇಗೆ ಇವರು ವರ್ಗಾವಣೆ ಮಾಡಿದ್ರು. ಇದೊಂದು ಡೆತ್ ನೋಟ್ ಕೂಡ ಇದೆ ಅವರದು, ಅದೇ ನೋಡಿ ಆ ಡೆತ್ ನೋಟ್ ಇಲ್ಲಿದೆ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಚಂದ್ರಶೇಖರನ್ ಸ್ಯೂಸೈಡ್ ಮಾಡಿಕೊಂಡ್ರಲ್ಲ ಅವರ ಡೆತ್ ನೋಟ್ ಇದು. ಇಲ್ಲಿ ಅವರು ಹೇಳ್ತಾರೆ, ನನ್ನ ಮರಣ ಹೇಳಿಕೆ, ಮೈ ಡೆತ್ ನೋಟ್. ಚಂದ್ರಶೇಖರನ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಶ್ರೀ ಜೆ ಜಿ ಪದ್ಮನಾಭ, ಶ್ರೀ ಪರಶುರಾಮ, ಆನಂತರದಲ್ಲಿ ಶ್ರೀಮತಿ ಶುಚಿಸ್ಮಿತಾ ರವರು. ಮೂರು ಹೆಸರನ್ನ ಮೂಲವಾಗಿ ಕೋಟ್ ಮಾಡ್ತಾರೆ. ಇವರುಗಳ ಸೂಚನೆ ಮೇರೆಗೆ ಇಲ್ಲಿ ಹಣ ವರ್ಗಾವಣೆಗಳಾಗಿದೆ ಅಂತ ನೋಡಿ ಡೆತ್ ನೋಟಲ್ಲಿ ಬರೆದಿದ್ದಾರೆ. ವಸಂತ ನಗರದಲ್ಲಿರುವಂತಹ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಯನ್ನು ಎಂ ಜಿ ರಸ್ತೆಯಲ್ಲಿರುವ ಶಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಎಂ ಜಿ ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ನಿಗಮದ ಖಾತೆ ವರ್ಗಾವಣೆಯಾದ ಬಳಿಕ ದಿನಾಂಕ 4/3/2024, ಅಂದರೆ ಮಾರ್ಚಲ್ಲಿ, 25 ಕೋಟಿಯನ್ನು ದಿನಾಂಕ 6/3/2024 21/3/2024 ಬೇರೆ ಬೇರೆ ಡೇಟಲ್ಲಿ 25 ಕೋಟಿ ಹೇಗೆ ಬಂತು ಅಂತ ಹೇಳ್ತಾ ಇದ್ದಾರೆ ಅವರು. 44 ಕೋಟಿಯನ್ನು 21 March 2024 ಆವತ್ತಿನಂದು ಸರ್ಕಾರದ ಖಜಾನೆಯಿಂದ, ಹಾಗೂ 21/3/2024 50 ಕೋಟಿ ರಾಜ್ಯ ಸರ್ಕಾರದ ಖಜಾನೆಯಿಂದ, ಒಟ್ಟು 187.33 ಕೋಟಿ 187 ಕೋಟಿ 33 ಲಕ್ಷ ಇಷ್ಟು ಹಣ ವರ್ಗಾವಣೆ ಆಗಿದೆಯಪ್ಪ. ಎಂ ಜಿ ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕಿ ಶುಚಿಸ್ಮಿತಾ ರವುಲ್ ಮತ್ತು ನಿಗಮದ ನಿರ್ದೇಶಕ ಆಗಿರತಕ್ಕಂತಹ ಪದ್ಮನಾಭ ಜೆ ಜಿ ಅವರು, ಪದ್ಮನಾಭ ಜೆ ಜಿ ಪದ್ಮನಾಭ ಅಂತೇಳಿ ಅವರು ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಮೂವರು ಸೇರಿಕೊಂಡು ಕಾನೂನುಬಾಹಿರವಾಗಿ ಸುಮಾರು 80-85 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ. ಮುಖ್ಯವಾಗಿ ಅವರು ಬರೆದಿರತಕ್ಕಂತಹ ಡೆತ್ ನೋಟ್ನ ಒಂದು ಸಾರಾಂಶ ಇದು. ಈ ಒಂದು ಆರೋಪವನ್ನು ಅವ್ರು ಮಾಡ್ತಾರೆ. ಬ್ಯಾಂಕ್ನವರು ಇದು ಒಂದು ಬ್ಯಾಂಕ್ ನಾವು ಚೆಕ್ ಮಾಡಿಕೊಂಡಾಗ February 26 ಬೇರೆ ಬೇರೆ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳ ಸಹಿಯನ್ನು ಪಡ್ಕೊಂಡೇ ವರ್ಗಾವಣೆ ಮಾಡಿದ್ದಾರೆ ಇವರು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳ ಸಹಿ ಪಡ್ಕೊಂಡು ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ಇದೆಲ್ಲವನ್ನು ಆರೋಪ ಮಾಡಿಕೊಂಡೇ ಈ ವ್ಯಕ್ತಿ ಏನು ಮಾಡ್ತಾರೆ, ಶಿವಮೊಗ್ಗದ ಕುವೆಂಪು ನಗರದಲ್ಲಿ ಆತ್ಮಹತ್ಯೆಗೆ ಶರಣಾಗಿಬಿಡ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಡೆತ್ ನೋಟನ್ನು ಬರದೆ ಅವರು ಸುಸೈಡ್ ಮಾಡ್ಕೊಳ್ತಾರೆ. ಪತಿ ಆತ್ಮಹತ್ಯೆ ಬಳಿಕ ಏನು ಮಾಡ್ತಾರೆ, ಚಂದ್ರಶೇಖರ್ ಅವ್ರ ಪತ್ನಿ ಹೋಗಿ ಇಂತಿಂಥ ಮನುಷ್ಯರಿದ್ದಾರಲ್ಲಪ್ಪ, ಇವರೆಲ್ಲರೂ ನನ್ನ ಗಂಡನ ಸಾವಿಗೆ ಇವತ್ತಿಗೆ ಕಾರಣ ಅಂಥೇಳಿ ಒಂದು ದೂರನ್ನು ಕೂಡ ಕೊಟ್ಬಿಡ್ತಾರೆ. ಏನಾಯಿತು ಪ್ರಕರಣದ ಬೆಳವಣಿಗೆ? ಆಯಿತು, ಕಂಪ್ಲೇಂಟ್ ಆಯಿತು. ಇಲ್ಲಿವರೆಗೆ ಆಗಿರೋದು ಏನು ಅಂತ ಚೆಕ್ ಮಾಡಿಕೊಂಡಾಗ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆಯೇ ಎಸ್ ಐ ಟಿ ಕೊಟ್ಬಿಡುತ್ತೆ, ಸರ್ಕಾರ ತನಿಖೆ ಮಾಡಲಿ ಎಸ್ ಐ ಟಿ ಅಂಥೇಳಿ. ಇದೇ ವೇಳೆ ಎಂ ಡಿ ಜೆ ಜಿ ಪದ್ಮನಾಭ ಪರಶುರಾಮ್ ಜಿ ದುಗ್ಗಣ್ಣನವರನ್ನು ಅರೆಸ್ಟ್ ಮಾಡಲಾಗುತ್ತೆ. ತನಿಖೆ ವೇಳೆ ಏನಾಗುತ್ತೆ, ಹಣ ವರ್ಗಾವಣೆಯ ಜಾಡನ್ನು ಬೆನ್ನತ್ತತೆ ಎಸ್ ಐ ಟಿ ತಂಡ. ಹೈದರಾಬಾದ್ನ ಫಸ್ಟ್ ಫಿನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ವರ್ಗಾವಣೆ ಮಾಡಿರ್ತಾರೆ. ಟೋಟಲ್ ಆಗಿ 18 ಖಾತೆಗಳಿಗೆ 94.73 ಕೋಟಿಯಷ್ಟು ಹಣ ಜಮೆಯಾಗಿರುವಂಥ ಸಂಗತಿ ಬೆಳಕಿಗೆ ಬರುತ್ತೆ. 94 ಕೋಟಿ 73 ಲಕ್ಷ
18 ಅಕೌಂಟ್ಗಳಿಗೆ ಹೋಗುತ್ತಿದ್ದು. ಇಲ್ಲಿಗ FFCCSL ಅಧ್ಯಕ್ಷ ಸತ್ಯನಾರಾಯಣ ಅವರ ಬಂಧನದ ಬಳಿಕ ಅನೇಕ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಈ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ನಾಗೇಂದ್ರ ಆಪ್ತರನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ನೆಕ್ಕಂಟಿ ನಾಗರಾಜ್ ಹಾಗೂ ಅವರ ಬಾಮೈದ ನಾಗೇಶ್ವರ ರಾವ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಇವರು. ಈ ಬೆಳವಣಿಗೆ ಆದ ಬಳಿಕ ಬಿ ನಾಗೇಂದ್ರ ಮನೆ ಮೇಲೆ ದಾಳಿ ನಡೆಯುತ್ತೆ. ED ಆನಂತರ ಏನು ಮಾಡ್ತಾರೆ, ನಾಗೇಂದ್ರನ ವಶಕ್ಕೆ ಪಡ್ಕೊಳ್ತಾರೆ. ಸುದೀರ್ಘ ವಿಚಾರಣೆ ಮಾಡುತ್ತೆ ED ಕೂಡ. ED ಈ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ದದ್ದಲ ಹೆಸರು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಬಸನಗೌಡ ದದ್ದಲ್ಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡ್ತಾ ಇದೆ ED. ನೋಡಿ, ಡೆತ್ ನೋಟ್ ಅಂತ ನಾವು ಹೇಳಿದಾಗ ಇಲ್ಲಿ ಸಚಿವರು ನೋಡಿ, ಡೆತ್ ನೋಟ್ನ ಆವಾಗಲೇ ಏನಿದೆ ಅಂತ ಹೇಳಿದೆ, ಏನಕ್ಕಾಗಿ ಈ ಡೆತ್ ನೋಟ್ ಬರೆಯಲ್ಪಟ್ಟಿದೆ, ಏನು ವಿಷಯಕ್ಕಾಗಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಯಿತು ಅಂತ ಬಂದಾಗ, ಆಯ್ತಪ್ಪ ಇಲ್ಲಿಂದಲ್ಲಿ ವರ್ಗಾವಣೆ ಆಗಿದೆ, ಅಲ್ಲಿಂದ ಇಲ್ಲಿ ವರ್ಗಾವಣೆ ಆಗಿದೆ, ಏನಂತ ಇದರಲ್ಲಿ ಅಂತ ಪ್ರಶ್ನೆ ಬಂದಾಗ, ಇಲ್ಲಿ ವಿಚಾರ ಇರೋದು ಏನಂತ ನೋಡಿದ್ರೆ, ಅವರು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ, ಸಚಿವರ ಮೌಖಿಕ ಸೂಚನೆಯಂತೆ ಅವರು ನಮಗೆ ಹೇಳಿದ್ರು ಹಿಂಗೆ ಮಾಡ್ರಪ್ಪ ಅಂಥೇಳಿ. ಅದು ಮೌಖಿಕ ಓರಲ್ ಅಂತ ಹೇಳ್ತಾರಲ್ಲ, ಅದು ಮೌಖಿಕವಾಗಿ ಸೂಚನೆ ಕೊಟ್ಟ ಪ್ರಕಾರ ವಸಂತನಗರದಲ್ಲಿರುವ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಯನ್ನು ನೋಡಿ, ಒಂದು ವಸಂತನಗರದಲ್ಲಿ ಈ ನಿಗಮದ ಒಂದು ಯೂನಿಯನ್ ಬ್ಯಾಂಕಲ್ಲಿ ಒಂದು ಖಾತೆ ಇರುತ್ತೆ, ಆಯ್ತಲ್ಲಪ್ಪ, ಈ ಖಾತೆಯಿಂದನೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ಅವ್ರೇನು ಮಾಡಿಬಿಡ್ತಾರೆ, ಈ ಖಾತೆ ಬೇಡ ಬೇಡ ಅಂದ್ಬಿಟ್ಟು MG ರಸ್ತೆಯಲ್ಲಿರುವ ಶಾಖೆಗೆ ವರ್ಗಾವಣೆ ಮಾಡ್ತಾರೆ ಖಾತೆಯನ್ನು. MG ರಸ್ತೆಯಲ್ಲಿರತಕ್ಕಂಥ ಯೂನಿಯನ್ ಬ್ಯಾಂಕ್ ನಿಗಮದ ಖಾತೆಗೆ ಅದು ವರ್ಗಾವಣೆ ಆದ ಬಳಿಕ ದಿನಾಂಕ 4/3/2024, 25 ಕೋಟಿ, 6/3/2024, 25 ಕೋಟಿ, 21/3/2024, 44 ಕೋಟಿ, 21/3/2024, 43 ಕೋಟಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಹೋಗೋದದು, ಅದೇ ನಿಗಮ ಅಂದರೆ ಅದೇ ಖಜಾನೆ ಅಲ್ವೇ. 23/21/3/2024 54 ಕೋಟಿ ಟೋಟಲ್ ಆಗಿ 187.33 ಕೋಟಿ ವರ್ಗಾವಣೆಯಾಗಿದೆ ಅಂಥೇಳಿ ಅವರು ಆರೋಪವನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಕಾರಣ ಇದರಲ್ಲಿ, ಈ ಮೂರು ಸೇರಿಕೊಂಡು ಆ ನಿಗಮದವರು ಅಂದರೆ ಬ್ಯಾಂಕ್ನವರು ಹೇಳಿದ್ನಲ್ಲ, ಶುಚಿಸ್ಮಿತಾ ರವಲ್ಲು ಮುಖ್ಯ ವ್ಯವಸ್ಥಾಪಕಿ ಅವರು ಯೂನಿಯನ್ ಬ್ಯಾಂಕ್ಗೆ, ಅವರು ಮಾಡಿದ್ದಾರೆ ಈ ಕೆಲಸವನ್ನು. ಜೊತೆಗೆ ಪದ್ಮನಾಭ ಅವರ ಹೆಸರು ಹೇಳ್ತಾರೆ ಇಲ್ಲಿ, ನಿಗಮದ ನಿರ್ದೇಶಕ ಇಲ್ಲಿ ಪದ್ಮನಾಭ, ಅವರು ಲೆಕ್ಕಾಧಿಕಾರಿ ಪರಶುರಾಮ್, ಮೂರು ಸೇರಿಕೊಂಡು ಈ ಕೆಲಸ ಮಾಡಿಬಿಟ್ರು ಸ್ವಾಮಿ, ಇವರೊಂದು ಆರೋಪವನ್ನು ಒಂದು ಕಡೆ ಮಾಡ್ತಾರೆ. ಇಲ್ಲಿ ನೋಡಿ, JG ಪದ್ಮನಾಭ ಅಂದರೆ ಯಾರು ಅಂದರೆ ವಾಲ್ಮೀಕಿ ನಿಗಮದ MD, ವಾಲ್ಮೀಕಿ ನಿಗಮಕ್ಕೆ MD ಯಾರು ಅಂದರೆ JG ಪದ್ಮನಾಭ. ಇನ್ನು ಪರಶುರಾಮ ದುರುಗಣ್ಣನವರ ಇವರು ಲೆಕ್ಕ ಬರೆಯೋರು, ಇವರು ಲೆಕ್ಕಾಧಿಕಾರಿ. ಶುಚಿಸ್ಮಿತಾ ರವುಲ್ ಇದ್ದಾರಲ್ಲ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್, ಈ ಮೂವರದೇ ಪಾತ್ರ ಇರೋದು ಅಂತ ಹೇಳಿ ಇಲ್ಲಿ ಬರ್ಕೊಂಡು ಕೂತ್ಕೋತಾರೆ ಇವರು, ಬರ್ಕೊಂಡು ಸತ್ತೋಗ್ತಾರೆ. ಆಮೇಲೆ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರು ಹಣ ವರ್ಗಾವಣೆ ಡೀಟೇಲ್ಸ್ ನಾವು ಆಗಲೇ ಇಲ್ಲಿ ಹೇಳಿದ್ದೀವಿ, ಇಷ್ಟಿಷ್ಟು ಹಣ ಇಲ್ಲಿ ವರ್ಗಾವಣೆ ಆಗಿದೆ ಅಂತ ಹೇಳಿ. ಆರೋಪಿತರ ಅಮಾನತು ಕೂಡ ನಡೆಯುತ್ತೆ, ಆರೋಪಿಗಳನ್ನು ಅಮಾನತು ಕೂಡ ಮಾಡಲಾಗುತ್ತೆ, ರಾಜೀನಾಮೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ರಾಜೀನಾಮೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಗಮನಿಸಬೇಕಾಗತ್ತೆ, ಇಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಾರೆ. ನಿಗಮದ MD JG ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಅಮಾನತಾಗ್ತಾರೆ, ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಂಡು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವಾಗಿ FIR ಕೂಡ ಆಗಿದೆ. ಯೂನಿಯನ್ ಬ್ಯಾಂಕ್ನ MD ಮತ್ತು CEO ಎಲ್ಲ ನಿರ್ದೇಶಕರ ಮೇಲೆ FIR ಆಗುತ್ತೆ. ಇಲ್ಲಿ 6 ಜನ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಪ್ರಕರಣ ಸೋಫಾರ್ ದಾಖಲಾಗಿದೆ. ಹಾಗಾಗಿ ಇಡೀ ವಿಚಾರ ಇದೆಯಲ್ಲ, ಇಡೀ ವಿಚಾರ ನಾವು ಗಮನಿಸ್ಕೊಂಡು ಬಂದಾಗ ಇದರಲ್ಲಿ ಡೆತ್ ನೋಟಲ್ಲಿರ್ತಕ್ಕಂಥದ್ದು ಮೂರು ಹೆಸರು, ಶುಚಿಸ್ಮಿತಾ ರವಲ್ಲು, ದುರುಗಣ್ಣನವರು, ಪದ್ಮನಾಭ, ಮೇಯ್ನ್ ಆಗಿ ಮೂರು ಹೆಸರಲ್ಲಿ ಕಂಡುಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ಕ್ಕಿಂತ ಹೆಚ್ಚಿನ ಬಂಧನಗಳಾಗಿರ್ತವೆ. ಇದೀಗ ನಾಗೇಂದ್ರ ಬಂಧನ ಕೂಡ ಆಗಿದೆ, ಮಾಜಿ ಸಚಿವ ಅವರ ಪತ್ನಿಯ ವಿಚಾರಣೆ ಕೂಡ ನಡೀತಾ ಇದೆ, ದದ್ದಲ್ಲು ವಿಚಾರಣೆ ಕೂಡ ಒಂದು ಕಡೆ ಶುರುವಾಗಿದೆ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಹಗರಣದ ವಾಸನೆ ಇರೋದು ನಿಜ, ಹಗರಣದ ವಾಸನೆ ಇರೋದು ನಿಜ. ಅನೇಕ ಅಕೌಂಟ್ಗಳಿಗೆ ನಿಯಮಬಾಹಿರವಾಗಿ ದುಡ್ಡು ಹೋಗಿದೆಯಾ, ಪ್ರೈಮ್ ಆಫೆಸಿ ಟ್ರಾನ್ಸ್ಫರ್ ಆಗಿದೆ, ಇದನ್ನು ಅವರೇ ಒಂದು ಕಡೆ ಕೋಟ್ ಮಾಡಿಬಿಟ್ಟಿದ್ದಾರೆ. ಯಾರು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿ ಮರಣಪೂರ್ವ ಹೇಳಿಕೆ ಅಥವಾ ಡೆತ್ ನೋಟ್ ಅದರಲ್ಲಿ ಬರೆದುಬಿಟ್ಟಿದ್ದಾರೆ ಅವರು, ಇಂತಿಂಥವರು ಅಕ್ರಮವಾಗಿ ಇಲ್ಲಿ ಇಷ್ಟೊಂದು ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂಥೇಳಿ. ಇದೀಗ ದದ್ದಲ್ಗೂ ವಿಚಾರಣೆಯ ಸಂಕಟ, ಈ ಕಡೆ ನಾಗೇಂದ್ರಗೂ ವಿಚಾರಣೆಯ ಸಂಕಟ, ನಾಗೇಂದ್ರ ಪತ್ನಿಗೂ ವಿಚಾರಣೆಯ ಸಂಕಟ ಸದ್ಯಕ್ಕೆ ಎದುರಾಗಿದೆ.